नमस्कार, गुड मॉर्निंग, निम्न जो नानु हरीश नागराजु। ಕೊರೋನಾ ಕೇಸ್ಗಳು ಕಡಿಮೆ ಆಗಿದ್ದೆ ಆಗಿದ್ದು, ಪಾಸಿಟಿವಿಟಿ ದರ ತುಂಬ ಕಡಿಮೆ ಆಯಿತು, ಹಾಗಾಗಿ ಅನ್ಲಾಕ್ ಆಗೋಯ್ತು. ಅನ್ಲಾಕ್ ಆದಮೇಲೆ ಈಗ ನೋಡಿ ಪರಿಸ್ಥಿತಿ, ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ವೈರಸ್, ರಾಜಧಾನಿಯಲ್ಲೇ ಹೆಚ್ಚು ಬ್ಲ್ಯಾಕ್ ಫಂಗಸ್, ಮತ್ತೆ ಲಾಕ್ ಭೀತಿ, ಸಾರ್ವಜನಿಕರೇ ಎಚ್ಚರ. ಈ ಹೊತ್ತಿನ ಸ್ಪೆಷಲ್ ಇದು ಕೊರೋನಾ ಎಮರ್ಜೆನ್ಸಿ. ಹೆಚ್ಚಾಗ್ತಾ ಇದೆ ಅಂತ ಒಂದು ಸಿಳಿವು ಸಿಕ್ಕಿದಾಗ, ಅಥವಾ ಒಂದು ಸ್ಪಾರ್ಕ್ ಬಂದಾಗ ಇವಾಗಲೇ ಎಚ್ಚೆತ್ತುಕೊಳ್ಬೇಕು, ಇಲ್ಲದೆ ಹೋದರೆ ಗೊತ್ತಲ್ಲ. ಕಳೆದ ಬಾರಿ ಏನಾಯಿತು, ಫೇಸ್ ಒನ್ ಅಂದರೆ ಮೊದಲ ಅಲೆಗಿಂತ ಎರಡನೇ ಅಲೆಯಲ್ಲಿ ನಾವೇನೇನು ತಪ್ಪು ಮಾಡಿದ್ವಿ ಅಂತ, ಈ ಥರ ಈಗ ಹಂಗೆ ಆಗೋದು ಬೇಡ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಕೇಸ್ಗಳು ನಿಧಾನಕ್ಕೆ ಏರ್ತಾ ಇದೆ. ಮೊದಲ ಬ್ರೇಕಿಂಗ್ ನ್ಯೂಸ್, ಬೆಂಗಳೂರಿನಲ್ಲಿ ಮೂರನೇ ಅಲೆಯ ಆತಂಕ ಶುರುವಾಯಿತು. ಸಿಟಿ ಸೇಫ್, ಆದರೆ ಹೊರವಲಯ ಭಾರಿ ಡೇಂಜರ್ ಅನ್ನಿಸ್ತಾ ಇದೆ. ಯಾಕೆ ಏನು ನೋಡೋಣ. ಬ್ರೇಕಿಂಗ್ ನ್ಯೂಸ್, ಒಳಗಡೆ ವಾರ್ಡ್ ಮಟ್ಟದಲ್ಲಿ ಏರಿಯಾ ಮಟ್ಟದಲ್ಲಿ ನೋಡಕ್ ಶುರುವಾದ್ರೆ ಪರವಾಗಿಲ್ಲ ಅನ್ಸುತ್ತೆ, ಆದ್ರೆ ಔಟ್ಸ್ಕರ್ಟ್ಸ್ ಇದೆಯಲ್ಲ, ಬೆಂಗಳೂರಿನ ಹೊರವಲಯ 49 ವಾರ್ಡ್ಗಳಲ್ಲಿ ಹೆಚ್ಚಾಗ್ತಾ ಇದೆ ಸೋಂಕು. ಎಸ್ಪೆಷಲಿ ಬೆಂಗಳೂರಿನ 8 ವಲಯದಲ್ಲಿ, ನಾನು ಕಳೆದ ವಾರ ಕೂಡ ಇದ್ರ ಬಗ್ಗೆ ನ್ಯೂಸ್ 18 ಪಕ್ಕಾ ಲೆಕ್ಕ ಕೊಟ್ಟಾಗ ಅಲರ್ಟ್ ಮಾಡಿದ್ವಿ, ಈಗ ಕಂಟಿನ್ಯೂ ಆಗ್ತಾ ಇದೆ. ಎಸ್ಪೆಷಲಿ ಮಹದೇವ್ಪುರ ವಲಯ ಇದೆಯಲ್ಲ, ಆ ಝೋನೇ ದೊಡ್ಡ ಪ್ರಾಬ್ಲಮ್ಮು, ಯಾಕೆಂದರೆ ಅಲ್ಲೇ ಹೆಚ್ಚು ಕೇಸ್ಗಳು ಬರ್ತಾ ಇದೆ. ಪ್ರತಿ ವಾರ್ಡಲ್ಲೂ 100 ಕೇಸ್ಗಳು ದಾಖಲಾಗ್ತಾ ಇದೆ. ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳು ಹೆಚ್ಚಾಗ್ತಾ ಇದೆ. ಮಹದೇವಪುರದ ಕಾಡುಗೋಡಿ, ಹಗದೂರು, ವರ್ತೂರು, ಬೆಳ್ಳಂದೂರು ಎಲ್ಲ ವಾರ್ಡ್ಗಳಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ. ಗಡಿಯಿಂದ ಗ್ರಾಮಾಂತರದ ಹಳ್ಳಿಗಳಿಗೆ ಕಂಟಕ ಕೂಡ ಇದೆ. ಯಲಹಂಕ ಕೆಂಪೇಗೌಡ ವಾರ್ಡ್ ಡೇಂಜರ್ನಲ್ಲಿದೆ, ಏಕೆಂದರೆ ಪ್ರತಿದಿನ 80-90 ಈ ಥರ ಸೋಂಕಿತರು ಬರ್ತಾ ಇರೋದು. ಇಮ್ಯಾಜಿನ್ ಮಾಡಿ, ಒಂದೊಂದು ವಾರ್ಡಲ್ಲಿ 80-90 ಕೇಸ್ಗಳು ಪ್ರತಿದಿನ ಬರೋಕ್ಕೆ ಶುರುವಾದರೆ ಹೆಂಗಿರುತ್ತೆ ಪರಿಸ್ಥಿತಿ ನೆಕ್ಸ್ಟು ಅಂತ. ಹಾಗಾಗಿ ಬಿ ಕೇರ್ಫುಲ್, ಇಲ್ಲಿಂದ ಸೋಂಕು ಹಬ್ಬುವ ಆತಂಕ ಅಂತೂ ಇದ್ದೇ ಇದೆ. ಈಗಂತೂ ಅನ್ಲಾಕು, ಯಾರೋ ಗೊತ್ತಿರೋ ರಿಲೇಟಿವ್ಸು, ಫ್ರೆಂಡ್ಸು ವಾರ್ಡ್ ಕಡೆ ಹೋಗೋದು, ಅವ್ರು ಯಾರೋ ಆಚೆ ಬರೋದು, ಇನ್ಯಾರನ್ನೋ ಮೀಟ್ ಮಾಡೋದು, ಮತ್ತೆ ವಾಪಸ್ ಹೋಗೋದು, ಈ ಥರದ್ದೆಲ್ಲ ಹಾಗೆ ನಡೆದೋಗ್ಬಿಟ್ರೆ ಅದು ಮತ್ತೆ ಹಬ್ಬಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಹುಷಾರಾಗಿರಬೇಕು. ಬೆಂಗಳೂರಿನ 8 ವಾರ್ಡ್ಗಳಲ್ಲಿ ಮಹದೇವಪುರ ವಾರ್ಡ್ ಬಹಳ ಬಹಳ ಕಷ್ಟ ಇದೆ ಈಗ, ಬಿಕಾಸ್ ನಿಧಾನಕ್ಕೆ ಪ್ರತಿ ವಾರ್ಡಲ್ಲೂ 80-90 ಕೇಸ್ ದಾಖಲಾಗ್ತಾ ಇದೆ. ಹೊರವಲಯದಲ್ಲಿ 49 ವಾರ್ಡ್ಗಳಲ್ಲಿ ಅಲರ್ಟ್ ಇದೆ. ಪ್ರತಿ ವಾರ್ಡಲ್ಲಿ 80-90 ಆದರೆ 49 ವಾರ್ಡ್, ಇಮ್ಯಾಜಿನ್ ಮಾಡಿ ಹೆಂಗೆಂಗೆ ಆಗ್ಬಿಡ್ಬೇಡ ಮುಂದಿನ ದಿನದಲ್ಲಿ ಅಂತ. ಸದ್ಯಕ್ಕೆ ಈಗಲೇ ಅಲರ್ಟ್ ಆಗಿ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಹಾಗಾಗಿ ಗಡಿ ವಾರ್ಡೇ ಈಗಿರುವಂಥ ಟೆನ್ಷನ್, ವರ್ತೂರು, ಬೆಳ್ಳಂದೂರು ಆ ಎಲ್ಲ ವಾರ್ಡ್ಗಳು ಕೂಡ ಈಗ ಪ್ರಾಬ್ಲಮ್ ಆಗ್ತಾ ಇದೆ. ಕಾಡುಗೋಡಿ, ಹಗದೂರು, ಮಹದೇವಪುರ ಝೋನ್ಗೆ ಸಂಬಂಧಪಟ್ಟ ಹಾಗೆ ಈ ಮಾಹಿತಿ ನಿಮ್ಮೆಲ್ಲರ ಗಮನಕ್ಕೆ. ಒಂದು ಕಡೆ ಕರೋನಾ ಕಾಡ್ತಾ ಇದೆ ನಿಜ, ಆದರೆ ಕಳೆದ 1-1.5 ತಿಂಗಳಿಂದ ಬ್ಲ್ಯಾಕ್ ಫಂಗಸ್, ಈ ಕಪ್ಪು ಶಿಲೀಂಧ್ರ ಇದೆಯಲ್ಲ, ಇದು ನಿಧಾನಕ್ಕೆ ಕಾಡೋಕ್ಕೆ ಶುರುವಾಯಿತು. ಈಗ ಎಲ್ಲ ಕಡೆ ಆವರಿಸ್ಕೊಂಡ್ಬಿಟ್ಟಿದೆ. ಮೊದಲ ಬ್ರೇಕಿಂಗ್ ನ್ಯೂಸ್, ಕೊರೋನಾ ಜೊತೆ ಜೊತೆಗೆ ಬ್ಲ್ಯಾಕ್ ಫಂಗಸ್ ಬೆಂಗಳೂರಿನಲ್ಲಿ ಹೆಚ್ಚುತ್ತಾ ಇದೆ. ಈ ಕಪ್ಪು ಶಿಲೀಂಧ್ರದ ಕಾಟ ಎಷ್ಟೋ, ಬೆಂಗಳೂರಿನಲ್ಲಿ 101 ಜನ ಸಾವನ್ನಪ್ಪಿದ್ದಾರೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಅದರ ತೀವ್ರತೆ ಹೇಗೆ ಹೋಗ್ತಾ ಇದೆ ಅಂತ. ಬ್ರೇಕಿಂಗ್ ನ್ಯೂಸ್, ಈ ಅಲರ್ಟನ್ನು ತಿಂಗಳಾಂಗಟ್ಲೆ ಆಯಿತು ನ್ಯೂಸ್ 18 ಕನ್ನಡದಲ್ಲಿ ನಾವು ಕೊಡೋಕ್ಕೆ ಶುರು ಮಾಡಿ. ಹುಷಾರು, ಯಾವುದೋ 3 10 20 ಅಂತ ಸ್ಟಾರ್ಟಿಂಗಲ್ಲಿ ಮಾತಾಡ್ತಿದ್ವಿ, ಆದರೆ ಈಗದು 1088. ಬೆಂಗಳೂರು ಸಿಟಿನಲ್ಲಿ ಮಾತಾಡ್ತಿರೋದು, ಕರ್ನಾಟಕದಲ್ಲ, ಬೆಂಗಳೂರು ಸಿಟಿನಲ್ಲೇ 1088 ಮಂದಿಗೆ ಬ್ಲ್ಯಾಕ್ ಫಂಗಸ್, ಕಪ್ಪು ಶಿಲೀಂಧ್ರ ಅಟ್ಯಾಕ್ ಆಗಿದೆ. ಬೆಂಗಳೂರು ಸಿಟಿನಲ್ಲಿ 101 ಜನ ಸಾವನ್ನಪ್ಪಿದ್ದಾರೆ ಈ ಕಪ್ಪು ಶಿಲೀಂಧ್ರದಿಂದ. ಚಿಕಿತ್ಸೆ ಫಲಿಸದೆ ಬೆಂಗಳೂರಿನಲ್ಲಿ 101 ಜನ ಸಾವನ್ನಪ್ಪಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 202 ಮಂದಿ ಇದಕ್ಕೆ ಟ್ರೀಟ್ಮೆಂಟ್ಗೆ ಅಂತ ದಾಖಲಾಗಿದ್ದಾರೆ. ಬೋರಿಂಗ್ ಆಸ್ಪತ್ರೆಯಲ್ಲಿ 190 ಮಂದಿ ಈ ಬ್ಲ್ಯಾಕ್ ಫಂಗಸ್ ಟ್ರೀಟ್ಮೆಂಟ್ಗೆ ಅಲ್ಲಿ ದಾಖಲಾಗಿದ್ದಾರೆ. ಬ್ಲ್ಯಾಕ್ ಫಂಗಸ್ಗೆ ಔಷಧಿಯ ಅಭಾವ ಕೂಡ ಇದೆ. ರಾಜ್ಯದಲ್ಲಿ 3,500 ಕೇಸ್ಗಳು ದಾಖಲಾಗಿರೋದು ಬ್ಲ್ಯಾಕ್ ಫಂಗಸ್ ಕಾಟ ಹೇಗಿದೆ ತೋರಿಸ್ತಾ ಇದ್ವಿ. ಶಸ್ತ್ರಚಿಕಿತ್ಸೆ ಆಗಿರೋದು 1,350. ಬೆಂಗಳೂರಿನಲ್ಲಿ ಸಾವು 101, ಬೆಂಗಳೂರಿನಲ್ಲಿ ಕೇಸು 1088. ರಾಜ್ಯದಲ್ಲಿ ಬ್ಲ್ಯಾಕ್ ಫಂಗಸ್ಗೆ ಸಾವು 298. ಸಂಪೂರ್ಣ ಗುಣಮುಖರಾಗಿರೋರು 400 ಜನ. ರಾಜ್ಯದಲ್ಲಿ ಕೇಸು 3,500 ಈ ಬ್ಲ್ಯಾಕ್ ಫಂಗಸ್ಗೆ ಸಂಬಂಧಪಟ್ಟ ಹಾಗೆ. ಈ ಡೇಟಾ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ, ಈಗಲಾದರೂ ದಯವಿಟ್ಟು ಎಚ್ಚೆತ್ಕೊಳ್ಳ್ರಪ್ಪ,
ನಾವೆಲ್ಲರೂ ಕೂಡ ಅಲರ್ಟ್ ಆಗಿರೋಣ. ಯಾವುದೇ ಸಂದರ್ಭದಲ್ಲಿ ಮೈ ಮರೆಯೋದು ಬೇಡ. ಒಂದು ಸ್ವಲ್ಪ ಉಡಾಫೆ ಮಾಡಿದ್ರು ಅದರ ಬಗ್ಗೆ ಗಮನ ಹರಿಸದೇ ಇದ್ರು ಅದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳದೆ ಹೋದ್ರು ಇದು ಮುಂದೆ ದೊಡ್ಡ ಮಟ್ಟದಲ್ಲಿ ಕಾಟ ಕೊಡುತ್ತೆ. ಸೊ ಹಾಗಾಗಿ ಅಲರ್ಟ್ ಅಲರ್ಟ್ ಅಲರ್ಟ್, ಹುಷಾರಾಗಿರಿ ಹುಷಾರಾಗಿರಿ, ಎಚ್ಚೆತ್ತುಕೊಳ್ಳಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಆಶಿಕ್ ಮೂಲ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್. ಆಶಿಕ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡಿಸೋ ಪ್ರಯತ್ನ ಮಾಡೋಣ. ಬೆಳ್ಳಂ ಬೆಳಗ್ಗೆ ಒಂಚೂರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಲೆಟ್ಸ್ ರೀಕನೆಕ್ಟ್. ಇದು ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೇ ಕೇಳಬೇಕು ಆಶಿಕ್ನ ನಾನು, ಬಿಕಾಸ್ ಈಗೆಲ್ಲ ಅನ್ಲಾಕ್ ಆಗೋಯ್ತು, ಅದು ಫೇಸ್ 3ನಲ್ಲೂ ಅನ್ಲಾಕ್ ಆಗೋಯ್ತು, ಇನ್ನು ಉಳಿದಿರೋದೇ ಒಂದು 5% ಅನ್ಲಾಕ್ ಆಗೋದು. ಥಿಯೇಟ್ರ್ಗಳು ಓಪನ್ ಆಗಬೇಕು ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲವೂ ಕೂಡ, ಅಥವಾ ಯಾವುದೋ ದೊಡ್ಡ ಜಾತ್ರೆ ಸಮಾರಂಭ ಅಥವಾ ಮದುವೆಗೆ ಎಷ್ಟು ಜನ ಬೇಕಾದ್ರೂ ಬರ್ಬೋದು, ಈ ಥರದ್ದು ಒಂದಷ್ಟು ಅನ್ಲಾಕ್ ಆಗಬೇಕು. ಅದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಓಪನ್ ಆಗೋಗಿದೆ. ಮತ್ತೆ ರೀಕನೆಕ್ಟ್ ಆಗಿದ್ದಾರೆ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ. ಆಶಿಕ್, ಗುಡ್ ಮಾರ್ನಿಂಗ್. ಆಶಿಕ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಗುಡ್ ಮಾರ್ನಿಂಗ್. ಯಾಕೋ ಇವತ್ತು ಮುನಿಸ್ಕೊಂಬಿಟ್ಟಿದೆ ಫೋನ್ ಲೈನು ಅನಿಸ್ತಾ ಇದೆ. ಲೆಟ್ಸ್ ರೀಕನೆಕ್ಟ್ ಮತ್ತೊಂದು ಸರಿ. ಬ್ಲ್ಯಾಕ್ ಫಂಗಸ್, ಇದು ಕಪ್ಪು ಶಿಲೀಂಧ್ರ, ಬಹಳ ನಿಧಾನಗತಿಯಲ್ಲಿ ಗೊತ್ತಾಗದೇ ಇರೋ ಮಟ್ಟಿಗೆ ಈಗ ಬಂದುಬಿಟ್ಟಿದೆ. 298 ಸಾವು, 400 ಜನ ಗುಣಮುಖರಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ 3,500 ಕೇಸ್ಗಳು, ಬೆಂಗಳೂರಿನಲ್ಲೇ 1,000 ದಾಟಿದೆ ಅಂದರೆ ಬೆಂಗಳೂರಿಗರೇ ಹುಷಾರಾಗಿರಿ. ರಾಜ್ಯದಲ್ಲಿ ಸೋಂಕು ಇಳಿಮುಖ ಆಗ್ತಾ ಇದ್ದ ಹಾಗೇ ಶಾಲಾ ಕಾಲೇಜುಗಳನ್ನು ಶುರು ಮಾಡಬೇಕು ಅನ್ನುವ ತಯಾರಿ ಕೂಡ ನಡೀತಾ ಇದೆ. ನೆನ್ನೆ ಕೂಡ ಭರ್ಜರಿ ಮೀಟಿಂಗ್ ಕೂಡ ನಡೆದಿತ್ತು. ಇದೀಗ ಬರ್ತಿರುವಂಥ ಸುದ್ದಿ, 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡೋದಕ್ಕೆ BBMP ಆದ್ಯತೆಯನ್ನು ಕೊಡ್ತಿದ್ದಾರೆ. ಈ ಬಗ್ಗೆ ಮಾತಾಡಿದ್ದಾರೆ BBMPಯ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರು. ಕಾಲೇಜು ವಿದ್ಯಾರ್ಥಿಗಳಿಗೆ ಮೊದಲು ಲಸಿಕೆಯನ್ನು ನೀಡಲಾಗ್ತಾ ಇದೆ. ಕಳೆದ 1 ವಾರದಿಂದ ವಿಶೇಷ ಶಿಬಿರವನ್ನು ಆಯೋಜಿಸಿ ಲಸಿಕೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿಕೆ ಕೊಟ್ಟರು. ವಿದ್ಯಾರ್ಥಿಗಳಿಗೆ ಲಸಿಕೆ ಬಳಿಕ ಜನಸಾಮಾನ್ಯರಿಗೆ ಲಸಿಕೆಯನ್ನು ಕೊಡ್ತೀವಿ ಅಂತ ವಿಶೇಷ ಆಯುಕ್ತ ಗೌರವ್ ಗುಪ್ತಾ ಮಾಹಿತಿ ಕೊಟ್ಟರು. ಇನ್ನು ಆರೋಗ್ಯ ಕಾರ್ಯಕರ್ತರು, ಅವರಿಗೆ 3ನೇ ಡೋಸ್ ಸಿಗುತ್ತಾ ಅನ್ನೋ ಪ್ರಶ್ನೆ ರೈಸ್ ಆಗಿದೆ. 3ನೇ ಡೋಸ್ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. 6 ತಿಂಗಳ ಬಳಿಕ 3ನೇ ಡೋಸ್ ಕೊಡೋದಕ್ಕೆ ಯೋಚನೆ ಮಾಡ್ತಿದೆಯಂತೆ ಕೇಂದ್ರ ಸರ್ಕಾರ. ಕೊರೋನಾ ಬ್ರೇಕಿಂಗ್ ನ್ಯೂಸ್. ಕೊರೋನಾ ವಾರಿಯರ್ಸ್ ಕೆಲಸ ಮಾಡ್ತಿರುವಂಥ ಆರೋಗ್ಯ ಕಾರ್ಯಕರ್ತರು, ಅವ್ರಿಗೆ 3ನೇ ಡೋಸ್ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಅನ್ನೋ ಒಂದು ಸುದ್ದಿ ಸಿಗ್ತಾ ಇದೆ. 6 ತಿಂಗಳಾದ ಮೇಲೆ 3ನೇ ಡೋಸ್ ಕೊಡೋದಕ್ಕೂ ಚಿಂತನೆ ನಡೆಸ್ತಾ ಇದ್ದಾರೆ. ಜನವರಿಗೆ ಮೊದಲ ಡೋಸ್ ನೀಡಲಾಗಿತ್ತು, ಬಹುತೇಕರಿಗೆ ಆಗಲೇ 2ನೇ ಡೋಸ್ ಕೂಡ ಕೊಟ್ಟಿದ್ದಾರೆ. 2ನೇ ಡೋಸ್ ಪಡೆದು ಸುಮಾರು 6 ತಿಂಗಳೇ ಆಗೋಗಿದೆ. ಈಗ 3ನೇ ಡೋಸ್ ಕೊಡಬೇಕು ಅನ್ನುವಂಥ ಚಿಂತನೆ ಕೂಡ ಶುರುವಾಗಿದೆಯಂತೆ. 3ನೇ ಡೋಸ್ ಕೊಡೋದ್ರ ಬಗ್ಗೆ ಕೇಂದ್ರ ಪರಿಶೀಲನೆ ಮಾಡ್ತಾ ಇದೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಇದಕ್ಕೆ ಕ್ಲಿಯರ್ ಮಾಡಬೇಕು, ಅಭಿಪ್ರಾಯ ಹೇಳಬೇಕು. ಅಭಿಪ್ರಾಯ ಪಡೆದ ಬಳಿಕ ಕೇಂದ್ರದಿಂದ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅದಾದಮೇಲೆ ಆ ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ 3ನೇ ಡೋಸನ್ನು ಕೊಡುವ ಆಲೋಚನೆ ಮಾಡ್ತಾರೆ. ಆ ಮೂಲಕ ಅದನ್ನು ಕೂಡ ಅನುಷ್ಠಾನಕ್ಕೆ ತರ್ತಾರೆ. ಹಾಗಾಗಿ ಈಗ ಡೋಸ್ ಬೇಕು ಜಾಸ್ತಿ. ಅದು ಕೋವಿಶೀಲ್ಡ್ ಅಷ್ಟೇ, ಕೋವ್ಯಾಕ್ಸಿನ್ ಆದರೂ ಅಷ್ಟೇ, Sputnik V ಆದರೂ ಅಷ್ಟೇ, ಯಾವುದಾದ್ರೂ ಆಗಲಿ ಎಲ್ಲವೂ ಕೂಡ ಸ್ಟಾಕ್ ಇರಬೇಕು. ಬಿಕಾಸ್ ಈಗಲೇ ವಿದ್ಯಾರ್ಥಿಗಳ ಕೊಡೋಕ್ಕೆ ಶುರು ಮಾಡಿದ್ರು, ಹಿರಿಯರಿಗೆ ದೊಡ್ಡ ದೊಡ್ಡವ್ರಿಗೆ ಈಗ 2ನೇ ಡೋಸ್ ತುಂಬ ಜನಕ್ಕೆ ಸಿಗಬೇಕು. ಅವರೆಲ್ಲ ಹಿಡಿ ಶಾಪ ಆಗ್ತಿದ್ದಾರೆ. ಬಿಕಾಸ್ ಅವರಾಗಲೇ ಅವ್ರದ್ದು ಏನಿತ್ತು ಡ್ಯೂ ಡೇಟ್ ಅದು ಮುಗಿದೋಗ್ತಾ ಇದೆ. 84 ದಿನ ದಾಟ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅಫ್ಕೋರ್ಸ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 84ರಿಂದ 116 ದಿನಗಳ ಒಳಗೆ ಅವರಿಗೆ ಸೆಕೆಂಡ್ ಡೋಸ್ ಕೊಡಬೇಕು. ಹಂಗೆ ಕೊಟ್ಟರೆ ಮಾತ್ರ ಅವರಿಗೆ ಫಸ್ಟ್ ಡೋಸು ಮತ್ತು ಸೆಕೆಂಡ್ ಡೋಸು ಚೆನ್ನಾಗಿ ಕೆಲಸ ಮಾಡುತ್ತೆ, ಇಲ್ಲಾಂದರೆ ಅದು ಹಿಂದೆ ಮುಂದೆ ಆಗ್ಬಿಡ್ಬೋದು. ಸೊ ಹಾಗಾಗಿ ಅದನ್ನು ಕೂಡ ಪೂರೈಸಬೇಕು. ಇವತ್ತು ನಿನ್ನೆನೋ ನಾಳೆನೋ ಹೇಳ್ತಾ ಇದ್ದಾರೆ, ನಾನು ಸುಮ್ಮನೆ ಮೈಸೂರು ಭಾಗಕ್ಕೆ ಫೋನ್ ಮಾಡಿದ್ದೆ, ಹಾಸನಕ್ಕೆ ಫೋನ್ ಮಾಡಿದ್ದೆ, ಇನ್ನೂ ಸ್ಟಾಕ್ ಬಂದಿಲ್ಲ ಜನಸಾಮಾನ್ಯರಿಗೆ ಕೊಡೋದಕ್ಕೆ. ಬಿಕಾಸ್ ವಿದ್ಯಾರ್ಥಿಗಳು ಕೊಡ್ತಿದ್ದಾರೆ ನಿಜ, ಬಟ್ ಬೇರೆಯವ್ರಿಗೆ. ಸೊ ಹಾಗಾಗಿ ಇವತ್ತು ನಾಳೆನೋ ಬಂತು, ರಾತ್ರಿ ಬಂತು, ಬೆಳಗ್ಗೆ ಬಂತು ಅಂತಿದ್ದಾರೆ, ಬಟ್ ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ಆ ಸ್ಟಾಕ್ ಬರಬೇಕು, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ಎನಿವೇ, ಆರೋಗ್ಯ ಕಾರ್ಯಕರ್ತರಿಗೆ 3ನೇ ಡೋಸ್ ಕೊಡುವತ್ತಲ್ಲ ಕೇಂದ್ರ ಸರ್ಕಾರ ಕೂಡ ಚಿಂತನೆ ಮಾಡ್ತಾ ಇದೆ. ಲಸಿಕೆಯ ರೋಗ ನಿರೋಧಕ ಶಕ್ತಿಯ ಅವಧಿ ಇರೋದೇ 8 ತಿಂಗಳುಗಳ ಕಾಲ. ಸೊ ಹಾಗಾಗಿ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಆಗೋಯ್ತು, ನೆಕ್ಸ್ಟು ಇನ್ನೊಂದು 3rd ಡೋಸ್ ಕೊಡುವುದ್ರ ಬಗ್ಗೆ ಇದೀಗ ಚಿಂತನೆ ನಡ್ತಾ ಇದೆ.
ಇನ್ನೂ ಕೂಡ ಪಕ್ಕಾ ಲೆಕ್ಕ ಸಿಕ್ಕಿಲ್ಲ ಅಂದರೆ ಕೊಡಲೇಬೇಕು ಅಂತ ತಾಂತ್ರಿಕ ಸಲಹಾ ಸಮಿತಿ ಇದನ್ನೆಲ್ಲ ಪರಾಮರ್ಶೆ ಮಾಡಿ ಫೈನಲ್ ಅವರ ರಿಪೋರ್ಟನ್ನು ಕೇಂದ್ರ ಸರ್ಕಾರ ಕೊಡ್ತಾರೆ. ಆಮೇಲೆ ಕೇಂದ್ರ ಆರೋಗ್ಯ ಇಲಾಖೆ ಡಾಕ್ಟರ್ ಹರ್ಷವರ್ಧನ್ ಇದಾರಲ್ಲ, ಸೊ ಹಾಗಾಗಿ ಅವರೆಲ್ಲ ಕೂತು ಚಿಂತನೆ ಮಾಡಿ ಫೈನಲ್ ಆಗಿ ಪ್ರಧಾನಮಂತ್ರಿಗಳು ಅನೌನ್ಸ್ ಮಾಡ್ತಾರೆ. ಮೂರನೇ ಡೋಸ್ ಆರೋಗ್ಯ ಕಾರ್ಯಕರ್ತರಿಗೆ ಕೊಡುವ ಚಿಂತನೆ ಕೇಂದ್ರದಲ್ಲಿ ನಡೀತಾ ಇದೆ. ಓ ಹೌದಲ್ವಾ, ಕರೆಕ್ಟು. ನನ್ನ ಸಹೋದ್ಯೋಗಿಗಳು ಅಪ್ಡೇಟ್ ಮಾಡ್ತಾ ಇದ್ದಾರೆ, ಡಾಕ್ಟರ್ ಹರ್ಷವರ್ಧನ್ ಹರ್ಷವರ್ಧನ್ ಅಂತಲೇ ಬರ್ತಾ ಇದೆ. ನಿನ್ನೆ ತಾನೇ ಅದನ್ನು ಚೇಂಜ್ ಮಾಡಿದ್ದಾರೆ. ಮನ್ಸುಖ್ ಮಾಂಡವ್ಯ ಈಗ ಆರೋಗ್ಯ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇಷ್ಟು ವರ್ಷ ಹೇಳಿದ್ವಲ್ಲ, ಸೊ ಹಾಗಾಗಿ ಅದನ್ನೇ ರಿಪೀಟ್ ಮಾಡಿದೆ ನಾನು, ಕರೆಕ್ಷನ್ ಮಾಡ್ಕೊಂಡಿದ್ದೀನಿ. ಮನ್ಸುಖ್ ಮಾಂಡವ್ಯ ಈಗ ನೂತನ ಆರೋಗ್ಯ ಸಚಿವರು, ಹಾಗಾಗಿ ಅವರ ನೇತೃತ್ವದಲ್ಲಿ ಎಲ್ಲದರ ಬಗ್ಗೆ ಚಿಂತನೆ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಕೆಲಸಗಳಾಗುತ್ತೆ. ಅನ್ಲಾಕ್ ಬಳಿಕ ಸೋಂಕು ದ್ವಿಗುಣ ಆಗ್ತಾ ಇದೆ, ಇದು ದೊಡ್ಡ ಆತಂಕ ನಮ್ಮ ರಾಜ್ಯದಲ್ಲಿ. ರಾಜ್ಯದಲ್ಲಿ ಹೆಚ್ಚುತ್ತಾ ಇದೆ ಮತ್ತೆ ಕೊರೋನಾ ಆತಂಕ. ಇದಕ್ಕೆ ಬರ್ತಿರುವಂತಹ ಸುದ್ದಿ, ಕಳೆದ ಮೂರು ದಿನಗಳಿಂದ ಕೇಸ್ಗಳು ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಬ್ರೇಕಿಂಗ್ ನ್ಯೂಸ್. ಮಾರ್ಗಸೂಚಿ ಪಾಲಿಸದೇ ಇದ್ರೆ ಅಪಾಯ, ಮತ್ತೆ ಲಾಕ್ಡೌನ್ ಮಾಡುವ ಅನಿವಾರ್ಯತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು. ಹಾ, ಇದು ನಮ್ಮ ಕೈಲೇ ಇದೆ, ಹುಷಾರಾಗಿರಿ. ಅನ್ಲಾಕ್ ಆಗಿದೆ ಅಂತ ಬೇಕಾಬಿಟ್ಟಿ ಸಿಕ್ಕಾಬಟ್ಟೆ ಹೆಂಗೆಂಗೋ ಇರ್ಬೋದು ಮದ್ದು ಥರ ಅಂತ ಅನ್ಕೋಬೇಡಿ, ಮೈ ಮರೆಯಬೇಡಿ. ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕು, ಇಲ್ಲದಿದ್ದರೆ ಪ್ರಾಬ್ಲಮ್ ಆಗುತ್ತೆ. ಎಸ್ಪೆಷಲಿ ವ್ಯಾಪಾರ ವಹಿವಾಟು ಮಾಡುವಂಥ ಕಡೆ ಭಾಳ ಹುಷಾರಾಗಿರಬೇಕು, ಇಲ್ಲಾಂದರೆ ಎಲ್ಲವೂ ಕೂಡ ಸ್ಥಗಿತ ಆಗುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಸರ್ಕಾರ ಸೋಂಕು ತಡೆಗೆ ಕ್ರಮಗಳನ್ನು ಕೈಗೊಂಡಿದೆ, ಜನ ಸಹಕರಿಸದೆ ಹೋದರೆ ಪ್ರಾಬ್ಲಮು ಪ್ರಾಬ್ಲಮ್. ಇದರ ನಿಯಂತ್ರಣ ಮಾಡುವಲ್ಲಿ ನಾವೆಲ್ಲರೂ ಕೂಡ ಸಹಕರಿಸಬೇಕು, ಇಲ್ಲಾಂದರೆ ಲಾಕ್ಡೌನ್ ಮಾಡೋದು ಅನಿವಾರ್ಯ ಅನ್ನೋದು ಮುಖ್ಯಮಂತ್ರಿಗಳ ಮಾತು. ಇಡೀ ವಿಶ್ವವನ್ನೇ ಕಾಡ್ತಾ ಇದೆ ಈ ಡೆಲ್ಟಾ ಸೋಂಕು. ಒಂದು ಕಡೆ ಕಪ್ಪು ಶಿಲೀಂಧ್ರ, ಇನ್ನೊಂದು ಕಡೆ ಕೊರೋನಾ, ಇನ್ನೊಂದು ಕಡೆ ಡೆಲ್ಟಾ ಪ್ಲಸ್. ಬೇರೆ ಬೇರೆ ದೇಶಗಳಲ್ಲಿ ವ್ಯಾಪಿಸ್ತಾ ಇದೆಯಂತೆ ಈ ಡೆಲ್ಟಾ. ಅಮೆರಿಕಾವನ್ನು ಕೂಡ ಕಾಡ್ತಾ ಇದೆ ಭಾರತ ರೂಪಾಂತರಿ. ಬ್ರೇಕಿಂಗ್ ನ್ಯೂಸ್. ಹೌದು, ಈಗಾಗಲೇ ಶುರುವಾಗಿದೆ, ಅಮೆರಿಕಾನೂ ಇದೆ, ಯುರೋಪ್ನ ಹಲವಾರು ದೇಶಗಳಲ್ಲೂ ಕೂಡ ಡೆಲ್ಟಾ ಪ್ಲಸ್ ಕಾಡ್ತಾ ಇದೆ ಬಿಟ್ಟು ಬಿಡದೆ. ಹೆಚ್ಚು ಸೋಂಕಿತರಲ್ಲಿ ಡೆಲ್ಟಾ ಕಾಣಿಸ್ಕೊಳ್ತಾ ಇದೆ, ಸೋಂಕಿತರಲ್ಲಿ ಶೇಕಡ 51% ಡೆಲ್ಟಾ ಸೋಂಕಿತರು. ಹಾಂ, ಇದು ಪ್ರಾಬ್ಲಮ್. ಅಮೆರಿಕ ರೋಗ ನಿಯಂತ್ರಣ ಸಮಿತಿ ಘೋಷಣೆ ಕೂಡ ಮಾಡಿದೆ, ಯಾಕೆಂದರೆ ಅಮೆರಿಕದವರೀಗ ವಿಥೌಟ್ ಮಾಸ್ಕ್ ಓಡಾಡ್ತಿದ್ದಾರಲ್ಲ, ಸೊ ಹಾಗಾಗಿ ಇದಿನ್ನೂ ಪ್ರಾಬ್ಲಮ್ ಆಗಿಬಿಡ್ಬೋದು. ಡೆಲ್ಟಾ ಕೊರೋನಾ ಅತ್ಯಂತ ಅಪಾಯಕಾರಿ ಎಚ್ಚರಿಕೆ ಅಂತ ನೀಡಿದ್ದಾರೆ ಅಮೆರಿಕದ ತಜ್ಞ ವೈದ್ಯರು. ಲಸಿಕೆ ಪಡೆಯದೇ ಇದ್ದವರ ಮೇಲೆ ಭಾರೀ ಪರಿಣಾಮ ಬೀರುತ್ತೆ ಎಂದಿದ್ದಾರೆ. ಅಮೆರಿಕ ಪಶ್ಚಿಮ ರಾಜ್ಯಗಳಲ್ಲಿ ಡೆಲ್ಟಾ ಪಾಲು ಶೇಕಡ 75%, ದಕ್ಷಿಣ ರಾಜ್ಯದಲ್ಲಿ ಡೆಲ್ಟಾ ಸೋಂಕು ಶೇಕಡ 59%. ಒಟ್ಟಾರೆ ನೋಡಿದ್ರೆ ಶೇಕಡ ಅದರ ಆವರೇಜ್ ತಗೊಂಡ್ರೆ ಡೆಲ್ಟಾ ಪಾಲು ಅಮೆರಿಕ ಭಾಗದಲ್ಲಿ ಶೇಕಡ 51%. ಅಮೆರಿಕಾವನ್ನು ಕಾಡ್ತಿರೋದ್ರ ಬಗ್ಗೆ ಮತ್ತಷ್ಟು ಒಂದಷ್ಟು ಗ್ರಾಫಿಕ್ಸ್ ಪಾಯಿಂಟ್ಸ್ ನಿಮಗೆ ತೋರಿಸ್ತಾ ಇದ್ದೀವಿ, ಕಣ್ಣರಳಿಸಿ ನೋಡ್ಕೊಂಬಿಡಿ. ಅಮೆರಿಕಕ್ಕೇನು ಸಾರ್, ನಮ್ಮ ದೇಶ ತಾನೇ, ನಮ್ಮೂರು ತಾನೇ ಅಂತ ಅನ್ಕೋಬೇಡಿ. ಓಡಾಡೋರು ತುಂಬ ಜನ ಇದ್ದಾರೆ, ಬರ್ತಾ ಇರೋರು ತುಂಬ ಜನ ಇದ್ದಾರೆ, ಹಾಗಾಗಿ ಎಲ್ಲೋ ಯಾವುದೋ ಸಂದರ್ಭದಲ್ಲಿ ಇದ್ದರೂ ಹುಷಾರಾಗಿರಿ. ಹಾಗಾಗಿ ಅದನ್ನು ನಿಮ್ಮ ಗಮನಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸೋಂಕಿತರ ಶೇಕಡ 51% ಅಮೆರಿಕದಲ್ಲಿ ಸೋಂಕಿತರಿದ್ದಾರೆ, ಆವರೇಜ್ ಅದು, ಬಿಕಾಸ್ ಪಶ್ಚಿಮ ಮತ್ತು ದಕ್ಷಿಣ ಭಾಗದ ಬೈಫರ್ಕೇಟ್ ಮಾಡಿ ತೋರಿಸ್ತಾ ಇದ್ದೀವಿ. ಡೆಲ್ಟಾ ಪಾಲು ಪಶ್ಚಿಮ ರಾಜ್ಯಗಳಲ್ಲಿ ಅಮೆರಿಕದಲ್ಲಿ ಶೇಕಡ 75%, ತುಂಬ ಡೇಂಜರ್ ಇದು ಈ ಥರ ಪರ್ಸೆಂಟೇಜ್ ಬಂದರೆ. ಮತ್ತು ಶೇಕಡ 59% ದಕ್ಷಿಣ ಭಾಗದಲ್ಲಿ. ಪಶ್ಚಿಮ ಮತ್ತು ದಕ್ಷಿಣ ಈ ಎರಡೂ ಭಾಗ ನೋಡಿ ಹೆಂಗಿದೆ, 75% ಮತ್ತು 59%. ಅದನ್ನು ಒಟ್ಟಾರೆ ಸಮೀಕರಣ ಮಾಡಿ ಆವರೇಜ್ ಕೊಟ್ಟಾಗ ಡೆಲ್ಟಾ ಪಾಲು ಶೇಕಡ ಅದು 51% ಮಿಸ್ ಆಗಿಬಿಟ್ಟಿದೆ, ಬಟ್ ಎನಿವೆ ಶೇಕಡ 51%. ಸೊ ಹಾಗಾಗಿ ಅಮೆರಿಕಾದಲ್ಲಿ ಡೆಲ್ಟಾ ಕಾಟ ಹೆಚ್ಚಾಗ್ತಾ ಇದೆ. ಕೇರ್ಫುಲ್,
ಹುಷಾರಾಗಿರಬೇಕು. ವಿಶ್ವದ ಯಾವುದೇ ಮೂಲೆಯಲ್ಲಿದ್ದರೂ ಅಷ್ಟೇ, ಈಗಾಗಲೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಕರೋನಾ ಕರೋನಾದ ರೂಪಾಂತರಿಗಳು ಇದರಿಂದ ಮುಕ್ತಿ ಸಿಗಬೇಕು ಅಂದರೆ 2024 ಅಂದರೆ 2023 ಡಿಸೆಂಬರ್ ಕಳೀಬೇಕು ಅಂದರೆ ಈಗ ಇನ್ನೂ 2021 ಜುಲೈಲಿ ಇದ್ದೀವಿ. ಇನ್ನೂ ಒಂದೂವರೆ ವರ್ಷ ತುಂಬ ತುಂಬ ಹುಷಾರಾಗಿರ್ಬೇಕು. ಇಡೀ ಜಗತ್ತೇ ಏನೇನು ಚೇಂಜಸ್ ಆಗೋಗುತ್ತೋ, ಏನೇನು ಬೆಳವಣಿಗೆ ಪಡ್ಕೊಂಬಿಡುತ್ತೋ, ಯಾರ್ಯಾರು ಏನೇನು ಆಗೋಗುತ್ತೋ ಅಂತ ದೊಡ್ಡ ಆತಂಕ ರೀ. ಇದುವರೆಗೆ ಆಗಿರೋದನ್ನು ಸ್ವಲ್ಪ ತಿರುಗಿ ನೋಡಿದ್ರೆ, ಮುಂದೇನು ಆಗೋಗುತ್ತೋ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಈಗಲೇ ಟೆನ್ಷನ್ ಶುರು ಆಗಿಬಿಡುತ್ತೆ. ಬಟ್ ಇರಲಿ, ಟೆನ್ಷನ್ ಪಕ್ಕಕ್ಕಿಟ್ಟು ಕಾನ್ಫಿಡೆಂಟ್ ಆಗಿರೋಣ. ಆದರೆ ಏನೇನು ಮಾರ್ಗಸೂಚಿ ಕೊಟ್ಟಿದೆ ಸರ್ಕಾರ ಅದರ ಕಡೆ ಗಮನ ಹರಿಸೋಣ. ಸಿಂಪಲ್ಲು, ಅದೇನು ದೊಡ್ಡ ರಾಕೆಟ್ ಸೈನ್ಸು ಅಲ್ಲ. ಮಾಸ್ಕ್ ಯಾವಾಗಲೂ ಹಾಕೊಂಡಿರಬೇಕು. ಯಾಕೆ ಹಾಕೊಳ್ಳಲ್ಲ? ಹಾಕೊಂಡೇ ಇರಬೇಕು. ಯಾಕೆ ತೆಗಿಬೇಕು ಅನ್ನೋದೊಂದು ಕ್ವಶನ್. ಸೊ ಹಾಗಾಗಿ ಹಾಕೊಂಬಿಡಿ, ಮಿಸ್ ಮಾಡಬೇಡಿ. ನಂಬರ್ 2, ಸಾಮಾಜಿಕ ಅಂತರ. ಎಲ್ಲೂ ಯಾರನ್ನೂ ಹತ್ತಿರ ನಿಂತ್ಕೋಬೇಡಿ, ಯಾರಿಗೂ ಹತ್ತತ್ರ ತಗಲ್ಕೊಂಡು ಓಡಾಡಬೇಡಿ. ಅಂತ ತುಂಬ ಚೆನ್ನಾಗಿ ಗೊತ್ತು ಅಂತ ನಮ್ಮಲ್ಲೆಲ್ಲ ಓಯ್ ತುಂಬ ದಿನ ನಮಗೆ ಸಿಕ್ಕಿದ್ವಿ ಅಂತ ಹಗ್ ಮಾಡ್ತೀವಲ್ಲ, ಆ ಥರದ್ದೆಲ್ಲ ಯಾವುದೇ ಸಂದರ್ಭದಲ್ಲೂ ಮಾಡಲೇಬೇಡಿ, ಅದೆಷ್ಟೇ ಹತ್ರದ ಸಂಬಂಧಿಯಾಗಿರಲಿ. ಮತ್ತು ಫೈನಲಿ, ಈ ಮಾಸ್ಕು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗು, ಇದಕ್ಕೆ ಸ್ಯಾನಿಟೈಸರ್ ಕೂಡ ಬಹಳ ಬಹಳ ಇಂಪಾರ್ಟೆಂಟು. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಇವತ್ತು ಮಹತ್ವದ ದಿನ ರೀ. ಯಾಕೆ ಅಂದರೆ, ಕೊರೋನಾ ಬಿಟ್ಬಿಡಿ, ಬೇರೆ ಅಗ್ನಿ ಪರೀಕ್ಷೆ ಇದೆ ಇದು. ಕೊರೋನಾಗೆ ಇವತ್ತು ಅಂದರೆ ಯಡಿಯೂರಪ್ಪನವರಿಗೆ ಕೊರೋನಾ ಬಿಟ್ಟು ಬೇರೆ ಟೆನ್ಷನ್ ಏನಪ್ಪ ಅಂದರೆ, ಇವತ್ತು ಅವ್ರಿಗೆ ಅಗ್ನಿ ಪರೀಕ್ಷೆ, ಭ್ರಷ್ಟಾಚಾರ ಕೇಸಲ್ಲಿ ಇವತ್ತು ಮಹತ್ವದ ಆದೇಶ ಬರುತ್ತೆ. ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿ ಹಾಗೂ ಅವರ ಪುತ್ರ ವಿಜೇಂದ್ರ ಅವರ ವಿರುದ್ಧ ಆರೋಪ, ಅದು ಕಿಕ್ ಬ್ಯಾಕ್ ಆರೋಪ. ನಕಲಿ ಕಂಪನಿಗಳಲ್ಲಿ ಹೂಡಿಕೆ ಆರೋಪ ಎದುರಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಯವರ ಆಪ್ತರ ವಿರುದ್ಧವೂ ಕೂಡ ಕೇಳಿ ಬಂದಂತಹ ಆರೋಪ. ಕೋರ್ಟ್ ಮೆಟ್ಲೇರಿದ್ರು ಹೋರಾಟಗಾರರು, ಅಂದರೆ ಟಿ ಜೆ ಅಬ್ರಹಾಂ. ಅರ್ಜಿ ವಿಚಾರಣೆಯನ್ನು ಪೂರ್ಣಗೊಳಿಸಿತ್ತು ಕೋರ್ಟ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿಂದ ಇವತ್ತು ಮಹತ್ವದ ತೀರ್ಪು. ಆ ತೀರ್ಪಿನ ಮೇಲೆ ಮುಂದಿನ ಅವರ ಕಾರ್ಯಗಳು ಡಿಸೈಡ್ ಆಗುತ್ತೆ. ಅಫ್ಕೋರ್ಸ್ ಅಪೀಲ್ ಹೋಗಬಾರ್ದು ಅಂತೇನಿಲ್ಲ, ಇರುತ್ತೆ. ಬಟ್ ಸ್ಟಿಲ್ ಇವತ್ತೊಂದು ಮಹತ್ವದ ಆದೇಶ ಅಂತೂ ಬಂದೇ ಬರುತ್ತೆ. FIR ದಾಖಲಿಸಬೇಕೇ ಬೇಡವೇ ಅನ್ನುವುದರ ಬಗ್ಗೆ ನಿರ್ಧಾರ ಆಗುತ್ತೆ. CM ಯಡಿಯೂರಪ್ಪನವರಿಗೆ ಪಾಲಿಗೆ ಇವತ್ತೊಂದು D-Day, ಅಂದರೆ ಡಿಸೈಡಿಂಗ್ ಫ್ಯಾಕ್ಟರ್ ದಿನ, ಅಗ್ನಿ ಪರೀಕ್ಷೆ ದಿನ. ನನ್ನ ಸಹೋದ್ಯೋಗಿ ಮಂಜು ದೂರವಾಣಿ ಸಂಪರ್ಕದಲ್ಲಿದ್ದರು. ಗುಡ್ ಮಾರ್ನಿಂಗ್ ಮಂಜು. ಗುಡ್ ಮಾರ್ನಿಂಗ್ ಹರೀಶ್. ಈ ಭ್ರಷ್ಟಾಚಾರದ ಆರೋಪ ಎಷ್ಟು ದಿನಗಳಿಂದ ನಡೀತು, ಇವತ್ತು ಕೋರ್ಟ್ ಕಡೆಯಿಂದ ಯಡಿಯೂರಪ್ಪನವರ ಪರವಾಗಾದ್ರೆ ಏನು, ವಿರುದ್ಧವಾಗಾದ್ರೆ ಏನು? ಖಂಡಿತ ರೀ, ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಾಂ ಒಂದು CM ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ಒಂದು ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಿಸಿದಂತೆ ಒಂದು ಖಾಸಗಿ ದೂರನ್ನು ಕೂಡ ಅಷ್ಟೇ ಕೋರ್ಟ್ ನಲ್ಲಿ ಸಲ್ಲಿಕೆಯನ್ನು ಮಾಡಿದ್ರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಯಾವಾಗ ಇವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು, ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಅಷ್ಟೇ ಕೋರ್ಟ್ಗೆ ಇವರು ಸಲ್ಲಿಕೆಯನ್ನು ಮಾಡಿದ್ರು. ಜೊತೆಗೆ CM ಅವರಾಗಿದ್ದಂತ ಒಂದು ಕಾರಣಕ್ಕೋಸ್ಕರ ಅವರು ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಎಲ್ಲಿಯೂ ಯಾವುದೇ ರೀತಿಯಂತ ದೂರು ಕೂಡ ದಾಖಲಾಗದ ರೀತಿಯಲ್ಲಿ ಇವರು ನೋಡ್ಕೊಳ್ತಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಹಿಂದೆ ಏನು ಬೆಳ್ಳಂದೂರಿನಲ್ಲಿರುವಂತಹ ಡಿನೋಟಿಫಿಕೇಶನ್ ಹಗರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಪೊಲೀಸರು ಕೂಡ ಅಷ್ಟೇ ತನಿಖೆಯನ್ನ ಮಾಡಿದ್ರು. ಆದ್ರೆ ಲೋಕಾಯುಕ್ತ ಕೋರ್ಟ್ಗೂ ಕೂಡ ಅಷ್ಟೇ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹಸ್ತಕ್ಷೇಪ ಕೂಡ ಅಷ್ಟೇ CM ಆಗಿರ್ಬೋದು ಅವರ ಕುಟುಂಬಕ್ಕಾಗಿರ್ಬೋದು ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಒಂದು ಬಿ ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಅಲ್ಲಿಯೂ ಕೂಡ ಅಷ್ಟೇ ಲೋಕಾಯುಕ್ತ ನ್ಯಾಯಾಲಯ ಇದನ್ನ ಮರು ಪರಿಶೀಲನೆ ಮಾಡಿ ಮರು ತನಿಖೆಗೂ ಕೂಡ ಅಷ್ಟೇ ಆದೇಶವನ್ನ ಮಾಡಿತ್ತು. ಜೊತೆಗೆ ಕೇವಲ ಬೆಳ್ಳಂದೂರು ಡಿನೋಟಿಫಿಕೇಶನ್ ಅಷ್ಟೇ ಅಲ್ಲದೆ ಹಲವಾರು ವಿಚಾರದಲ್ಲಿಯೂ ಕೂಡ ಅಷ್ಟೇ ಇವರು ತಮ್ಮ ಕುಟುಂಬಸ್ಥರೊಂದಿಗೆ ಸೇರಿಕೊಂಡು ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಟಿ ಜೆ ಅಬ್ರಹಾಂ ಒಂದು ದೂರನ್ನು ದಾಖಲು ಮಾಡಿದ್ರು. ಸದ್ಯಕ್ಕೆ ಸಂಪೂರ್ಣವಾಗಿ ಈ ಒಂದು ಪ್ರಕರಣದ ಕುರಿತಾಗಿಯೂ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಸಾಕಷ್ಟು ಬಾರಿ ಒಂದು ವಾದ ಪ್ರತಿವಾದಗಳು ಕೂಡ ಆಗಿದ್ದು ಇವತ್ತು ಒಂದು ತೀರ್ಪನ್ನ ಕಾಯ್ದಿರಿಸುವಂತದ್ದು. ಆ ತೀರ್ಪು ಯಾವ ರೀತಿ ಇದೆ ಅಂದ್ರೆ, CM ಹಾಗೂ ಅವರ ಕುಟುಂಬಸ್ಥರ ವಿರುದ್ಧ FIR ದಾಖಲಿಸಬೇಕಾ ಬೇಡವಾ ಅನ್ನೋದ್ರ ಕುರಿತಾಗಿಯೂ ಕೂಡ ಅಷ್ಟೇ ಇವತ್ತು ತೀರ್ಪು ಹೊರಬರುವಂತ ಸಾಧ್ಯತೆ ಇದೆ. ಬಹುತೇಕ ಮಧ್ಯಾಹ್ನದ ವೇಳೆಗೆ CM ಅವರ ಒಂದು ಮೇಲೆ FIR ಅನ್ನ ದಾಖಲು ಮಾಡ್ಬೇಕಾ ಏನು ಅನ್ನೋದ್ರ ಬಗ್ಗೆ ಒಂದು ಆದೇಶ ಕೂಡ ಹೊರಬರಲಿದೆ. ಒಂದು ವೇಳೆ ಏನಾದ್ರೂ FIR ದಾಖಲು ಮಾಡಲೇಬೇಕು ಅಂತ ಏನಾದ್ರೂ ಆದೇಶ ಬಂದಂತ ವೇಳೆಯಲ್ಲಿ ಕೋರ್ಟೆ ಒಂದು ಅಥವಾ ACBಗಾದ್ರೂ ಕೊಡ್ಬೋದು ಅಥವಾ ಲೋಕಾಯುಕ್ತದಲ್ಲಾದ್ರೂ ಕೂಡ FIR ದಾಖಲು ಮಾಡ್ಕೊಳ್ಳುವಂತ ಒಂದು ಸೂಚನೆಯನ್ನು ಕೊಡ್ಬೋದು ಅಥವಾ ಬೇರೆ ಇಲಾಖೆಗಾದ್ರೂ ಕೂಡ ಅಷ್ಟರಿಂದ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಒಂದು ಇಲಾಖೆಯಲ್ಲಿ ಒಂದು FIR ದಾಖಲಿಸಿ ಕೊಡ್ತಾಗಿ ಕೂಡ ಅಷ್ಟೇ ಆದೇಶವನ್ನು ಕೊಡ್ಬೋದು. ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿರುವಂತದ್ದು. ಇವತ್ತೇನಾದ್ರೂ CM ಮೇಲೆ ಅಥವಾ ಅವರ ಕುಟುಂಬಸ್ಥರ ಮೇಲೆ FIR ದಾಖಲು ಮಾಡೋಕೆ ಅನುಮತಿ ಸಿಕ್ಕಂತ ಪಕ್ಷದಲ್ಲಿ ಎಲ್ಲವೊಂದ್ ರೀತಿ CM ಯಡಿಯೂರಪ್ಪರಿಗೆ ಒಂದು ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ CM ಅನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಅದಕ್ಕೆ ಪುಷ್ಟಿ ಕೊಡುವಂತ ಈ ಒಂದು FIR ಕೂಡ ಆಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ ಹರೀಶ್. ಥ್ಯಾಂಕ್ ಯು ಸೋ ಮಚ್ ಮಂಜು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.
ಕಾಡುತ್ತಿರುವಂತಹ ಪ್ರಶ್ನೆ ಇದೆ. ಯಾಕೆಂದ್ರೆ ನಿನ್ನೆ ರಿಸೈನ್ ಮಾಡಿದ್ರು, ಕೇಂದ್ರ ಸಚಿವ ಸಂಪುಟದಿಂದ ಹೊರಗೆ ಬಂದ್ರು ಕರ್ನಾಟಕದ ಸಂಸದರು. ಕೇಂದ್ರ ಮಂತ್ರಿ ಸ್ಥಾನ ಹೋಯಿತು, ಮುಂದೇನು ಡಾಟ್ 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 ದೊಡ್ಡ ಕ್ವಶನ್ ಮಾರ್ಕ್. ರಾಜ್ಯದಲ್ಲಿ ಡಿ ವಿ ಸದಾನಂದ ಗೌಡರಿಗೆ ಸಿಗುತ್ತಾ ಹಾಕಿದ್ರೆ ಬೇರೆ ಸ್ಥಾನಮಾನ, ಸಂಘ ಪರಿವಾರದ ಬೆಂಬಲವಿರುವಂತಹ ಡಿ ವಿ ಸದಾನಂದ ಗೌಡರಿಗೆ ರಾಜಕೀಯದಲ್ಲಿ ಮುಂದೇನು? ಬ್ರೇಕಿಂಗ್ ನ್ಯೂಸ್. ರಾಜ್ಯ ರಾಜಕಾರಣದಲ್ಲಿ ಯಾವ ಜವಾಬ್ದಾರಿ ಅವರಿಗೆ ವಹಿಸಲಾಗುತ್ತೆ? ರಾಜ್ಯದಲ್ಲಿ ಡಿವಿಎಸ್ಕೆ ಪಕ್ಷ ಸಂಘಟನೆ ಜವಾಬ್ದಾರಿ ಕೊಡ್ತಾರಾ? ಸಮನ್ವಯತೆ ಹೆಚ್ಚಿಸುವಂತಹ ಕೆಲಸವನ್ನು ಏನಾದರೂ ಕೊಡ್ತಾರಾ? ಬಿಕಾಸ್ ಅವರ ಅನುಭವಕ್ಕೆ, ಅವರ ರಾಜಕೀಯದ ಏನೋ ಇಷ್ಟು ವರ್ಷಗಳ ಒಡನಾಟಕ್ಕೆ, ಸೀನಿಯರ್ ಲೀಡರ್ಗೆ ಅವ್ರಿಗೆ ನೆಕ್ಸ್ಟ್ ಏನು ಕೊಡ್ತಾರೆ ಅನ್ನೋದು ಈಗಿರುವಂಥ ದೊಡ್ಡ ಪ್ರಶ್ನೆ. ನಾನು ಕೇಳ್ಬಿಡ್ತೀನಿ, ಏನು ಕೊಡ್ತಾರೆ ಅವ್ರಿಗೆ, ಏನಿದೆ ಮುಂದಿನ ದಿನದಲ್ಲಿ ಅಂತ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ರೆ. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಎಲ್ಲರಿಗೂ ಈ ಕ್ವಶನ್ ಕಾಡ್ತಾ ಇದೆ, ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ವಾಟ್ ನೆಕ್ಸ್ಟ್? ಡಿ ವಿ ಸದಾನಂದ ಗೌಡರ ಮುಂದಿನ ರಾಜಕೀಯದ ನಡೆ ಏನು? ಹರೀಶ್ ನಾಗರಾಜ್, ಕೇಂದ್ರ ಸಂಪುಟದಿಂದ ಡಿ ವಿ ಸದಾನಂದ ಗೌಡರನ್ನ ಕೈಬಿಡಲಾಗಿದೆ. ಈಗ ಅವ್ರನ್ನ ಕೈಬಿಟ್ಟ ಬಳಿಕ ಹಲವಾರು ರಾಜಕೀಯ ವಿಶ್ಲೇಷಣೆಗಳು ಕೂಡ ನಡೆದಿದ್ದೇವೆ. ಅಂದ್ರೆ ಡಿ ವಿ ಸದಾನಂದ ಗೌಡರದ ಈ ಕೈಬಿಡಿತರಿಂದ ಅವರ ರಾಜಕೀಯ ಭವಿಷ್ಯಕ್ಕೆ ಇದು ಏನು ಮುಸುಕಾಯ್ತಾ, ಅಥವಾ ಸಚಿವಗಿರಿ ಕಳೆದುಕೊಂಡ ನಂತರ ಸದಾನಂದ ಗೌಡರು ನೇಪಥ್ಯಕ್ಕೆ ಸರಿತಾರಾ, ಅಥವಾ ಕೆಲಸ ಅಥವಾ ಪಕ್ಷದ ಕೆಲಸಕ್ಕೆ ನಿಯೋಜನೆ ಆಗ್ತಾರಾ ಅನ್ನೋ ಒಂದು ಮಾತು ಕೂಡ ನಡೀತಿದೆ. ಅಷ್ಟೇ ಅಲ್ಲ, ಸದಾನಂದ ಗೌಡರು ಮಾತ್ರ ಅಲ್ಲ, ರವಿಶಂಕರ್ ಪ್ರಸಾದ್, ಪ್ರಕಾಶ್ ಜಾವಡೇಕರ್ ಸೇರಿದಂತಹ ಅನೇಕ ಹಿರಿಯರನ್ನ ಕೈಬಿಡಲಾಗಿದೆ. ಏನ್ ಆಪ್ಷನ್ ಇದೆ? ಚಿಕ್ಕದಾಗಿ ಕೇಳ್ತಾ ಇದೆ, ಏನ್ ಆಪ್ಷನ್ ಇದೆ ಸದಾನಂದ ಗೌಡರಿಗೆ? ಈಗ ಸದ್ಯ ಸದಾನಂದ ಗೌಡರನ್ನು ಕೈಬಿಟ್ಟ ಬಳಿಕ ಹೈಕಮಾಂಡ್ ನಿಂದ ಅವರಿಗೆ ಎಲ್ಲ ಹಿರಿಯರು ಕೂಡ ಒಂದು ಸಂದೇಶ ಬಂದಿರುವಂತದ್ದು, ಹಿರಿಯರನ್ನ ಪಕ್ಷದ ಕೆಲಸಕ್ಕೆ ಬಳಸ್ಕೊಳ್ಳಲಾಗುತ್ತಿದೆ ಅಂತ ಸೂಚನೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಆಗ ನೋಡ್ತಾ ಹೋದ್ರೆ ನಮ್ಮ ಈ ಹಿಂದೆ ಕರ್ನಾಟಕದಲ್ಲಿ ಸದಾನಂದ ಗೌಡರು ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ರು, ಉತ್ತಮ ಪರ್ಫಾರ್ಮೆನ್ಸ್ ಇತ್ತು. ಅವರಿದ್ದಂತ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು. ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ರು. ಹಾಗಾಗಿ ಕೆಲವೊಂದ್ ಕಡೆ ರಾಜ್ಯ ಬಿಜೆಪಿ ಅಧ್ಯಕ್ಷಗಾದಿ ವಿಚಾರದಲ್ಲಿ ನಳಿನ್ ಕುಮಾರ್ ಕಟೀಲ್ ಪರ್ಫಾರ್ಮೆನ್ಸ್ ಇಲ್ಲ, ಹಾಗಾಗಿ ಸದಾನಂದ ಗೌಡರು ಬರುವ ಸಾಧ್ಯತೆ. ಸದಾನಂದ ಗೌಡರು ಬಂದ್ರೆ ಎಲ್ಲರನ್ನೂ ಕೂಡ ಸಮಚಿತ್ತದಿಂದ ತಾಳ್ಮೆಯಿಂದ ತೆಗೆದುಕೊಂಡು ಹೋಗ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರ್ಬೋದು. ಅಥವಾ ಇವರೇನಾದ್ರು ಅಂದ್ರೆ ಪಕ್ಷದ ರಾಷ್ಟ್ರೀಯ ಮಟ್ಟದಲ್ಲಿ ಇವ್ರಿಗೆ ಏನಾದ್ರು ಜವಾಬ್ದಾರಿ ಕೊಟ್ಟು ಏನಾದ್ರು ಕೆಲಸವನ್ನ ಕೊಡ್ತಾರ ಪಕ್ಷ ಕಟ್ಟಲಿಕ್ಕೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಿದೆ. ಒಂದು ವೇಳೆ ಪಕ್ಷ ಇವರಿಗೆ ಪಕ್ಷದ ಜವಾಬ್ದಾರಿಗೆ ನಿಯೋಜನೆ ಮಾಡಿಲ್ಲ ಅಂತ ಹೇಳಿದ್ರೆ ಸದಾನಂದ ಗೌಡರಿಗೆ ಎಲ್ಲೊಂದು ರಾಜಕೀಯ ನೇಪಥ್ಯಕ್ಕೆ ಸರಿಯುವುದು ಖಚಿತ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದೆ. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಶಾಲೆಗಳ ಬಾಗಿಲು ಯಾವಾಗ ಓಪನ್ ಆಗುತ್ತೆ ಅನ್ನೋ ಪ್ರಶ್ನೆ ಈಗಲೂ ಇದೆ. ಕೊರೋನಾ ಕೇಸ್ ಒಂದು ಕಡೆ ಕಡಿಮೆ ಆಯಿತು, ಆದರೆ ಶಾಲೆ ತೆರೆದಿಲ್ಲ. ಶಾಲೆ ತೆರೀಬೇಕು ಅಂತ ಡಾಕ್ಟರ್ ದೇವಿಶೆಟ್ಟಿ ತಂಡ ತಜ್ಞರು ಕೂಡ ಸಲಹೆ ಕೊಟ್ಟಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಶಾಲೆ ತೆರಿಬೇಕು ಅಂತ ಡಾಕ್ಟರ್ ದೇವಿಶೆಟ್ಟಿ ತಂಡ ತಜ್ಞರ ಸಲಹಾ ಸಮಿತಿ ಇತ್ತು, ಅವರು ಸಲಹೆ ಕೊಟ್ಟಿದ್ದಾರೆ. ಸದ್ಯ ಶಾಲೆಗಳನ್ನು ತೆರೆಯದಿರಲು ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದೆ. ಮಕ್ಕಳ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋಕೆ ಹಿಂದೇಟಾಗ್ತಾ ಇದೆ. ಸದ್ಯ ಡಿಗ್ರಿ ಪಿಜಿ ಓಪನ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಷ್ಟೇ. ಟಾಸ್ಕ್ ಫೋರ್ಸ್ ರಚನೆ ಬಗ್ಗೆ ಹೇಳಿದರು ಶಿಕ್ಷಣ ಸಚಿವರು, 15 ದಿನ ಆಯಿತು, ಇನ್ನೂ ಕೂಡ ಟಾಸ್ಕ್ ಫೋರ್ಸ್ ರಚನೆಯಾಗಿಲ್ಲ. ಟಾಸ್ಕ್ ಫೋರ್ಸ್ ಸಮಿತಿ ರಚನೆಯಾಗಿ ಸಭೆ ಸೇರಬೇಕು. ಮಕ್ಕಳ ತಜ್ಞರು, ಶಿಕ್ಷಣ ತಜ್ಞರು ಸಮಿತಿ ವರದಿ ಕೊಡಬೇಕು, ಪರಿಶೀಲನೆ ಮಾಡಬೇಕು, ಅದಾದಮೇಲೆ ನಿರ್ಧಾರಕ್ಕೆ ಬರಬೇಕು. ಆ ನಿರ್ಧಾರಕ್ಕೆ ಏನಿಲ್ಲ ಅಂದ್ರೂ 1 ತಿಂಗಳು ಬೇಕೇ ಬೇಕು. ಅಷ್ಟರಲ್ಲಾಗಲೇ ಕರೋನಾ 3ನೇ ಅಲೆ ಶುರುವಾಗಿರುತ್ತೆ. ಆಮೇಲೆ ಗೊತ್ತಲ್ಲ, ಸದ್ಯಕ್ಕೆ ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಸರ್ಕಾರದ ನಡೆಗೆ ಈಗ ಶಿಕ್ಷಣ ತಜ್ಞರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೆರಡು ದಿನದಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ರಚನೆ ಮಾಡಿ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬುಕುಮಾರ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ತಜ್ಞರು ಏನು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ, ಆ ವರದಿಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಶಾಲೆಗಳನ್ನ ತೆಗೆಯದೇ ಇದ್ರೆ ಅದರಿಂದ ಆಗ್ತಕ್ಕಂತ ಅನಾಹುತಗಳೇನು ಅಂತಕ್ಕಂತ ಅಂಶವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಕ್ಕಳ ಕಲಿಕೆ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಪೌಷ್ಟಿಕಾಂಶವನ್ನು ಉತ್ತಮಗೊಳಿಸಲು ಶಾಲೆಗಳನ್ನು ದೈಹಿಕವಾಗಿ ತೆರೆಯಲು ಶಿಫಾರಸು ಮಾಡುತ್ತೇವೆ. ಇದು ಕೋವಿಡ್ ಕಮಿಟಿ ಹೇಳಿರ್ತಕ್ಕಂಥದ್ದು. ಶಾಲೆ ಪುನರಾರಂಭದಲ್ಲಿ ಯಾವುದೇ ರೀತಿಯ ವಿಳಂಬ, ಅಪೌಷ್ಟಿಕತೆ, ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ, ಮಕ್ಕಳ ಕಳ್ಳಸಾಗಣೆ, ಭಿಕ್ಷಾಟನೆ ಇತ್ಯಾದಿಗಳಿಗೆ ತಳ್ಳಬಹುದು ಮತ್ತು ಮಕ್ಕಳ ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸುತ್ತದೆ ಎಂಬುದನ್ನು ವರದಿ ಬಹಳ ಸ್ಪಷ್ಟವಾಗಿ ಹೇಳಿದೆ.
ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ 25,000 ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕೇವಲ 25 ಒಳಗಡೆ ಇದೆ ಅಂತ ಹೇಳಿದ್ರೆ, ಮದುವೆಗೆ 100 ಜನಕ್ಕೆ ನಾವು ಅನುಮತಿ ಕೊಡೋರು, ಮಾಲ್ಗೆ ಲಕ್ಷಾಂತರ ಜನಕ್ಕೆ ಅನುಮತಿ ಕೊಡೋರು, ಖಂಡಿತ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇದು ಸರ್ಕಾರ ಅಂತಕ್ಕೆ ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದೀನಿ ಈಗಾಗಲೇ. ಯುವತಿ ನಾಳೆ ಏನೋ ಜಿಯೋ ಬರೋ ನಿರೀಕ್ಷೆ ಇರ್ತದೆ. ಏನಿಲ್ಲ, ಇದರಲ್ಲಿ ಅಕಾಡೆಮಿಷಿಯನ್ಸ್ ಮತ್ತು ಲೀಗಲ್ ಎಕ್ಸ್ಪರ್ಟ್ಸು ಮತ್ತು ನಮ್ಮ ಏನು ರಿಸರ್ಚ್ ಮಾಡಿದವರು ಈ ವಿಚಾರದಲ್ಲಿ, ಪ್ಲಸ್ ನಿಮ್ಮ್ಯಾನ್ಸಿಂದ ಒಂದು ಡಾಕ್ಟರ್ ಮತ್ತು ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯಿಂದ ಒಂದು ಮೆಂಬರ್ ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳು ಇವರೆಲ್ಲ ಒಳಗೊಂಡು ಒಂದು ಸಮಿತಿ ಮಾಡಿದಲ್ಲಿ ಶಾಲಾ ಪ್ರಾರಂಭ ಮಾಡಬೇಕಾದ ವಿಚಾರ ಮತ್ತು ನಮ್ಮ ಅಕಾಡೆಮಿಕ್ಸ್ ವಿಚಾರಗಳಲ್ಲಿ ಹೇಗೆ ನಾವು ರೆಗ್ಯುಲರ್ ಅಸೆಸ್ಮೆಂಟನ್ನು ಮಾಡಿಕೊಳ್ಳೋದು ಎಂಬುದು ಕುರಿತೆಲ್ಲ ಚರ್ಚೆಗಳ ಅಗತ್ಯ ಇರ್ತದೆ. ಯಾಕಂದರೆ ನೀವು ಮುಂದುವರಿತೆ ಮತ್ತೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾ ಇದೆ. 2-3 ಬಿಗ್ ಬ್ರೇಕಿಂಗ್ ಪೋಲಿಟಿಜ್ ಮೆಗಾ ಪಾಲಿಟಿಕ್ಸ್.